ಹಲೋ ಫ್ರೆಂಡ್ಸ್, ಸಹೋದರ ಕಿಚನ್ಗೆ ಸ್ವಾಗತ. ಈ ದಿನ ನಾನು ರಾ ಬನಾನಾ ಫ್ರೈ ಅಥವಾ ಬಾಳೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ ಬಾಳೆಕಾಯಿ ನೋಡಿ, ಈ ಬಾಳೆಕಾಯಿನ ನಾನು ಹೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ, ಹೇಗೆ ಹೊಟ್ಟೆ ತೆಗಿಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇದನ್ನು ನಾನು ಎರಡು ಬಾಳೆಕಾಯಿ ತಗೊಂಡು ನೀರಲ್ಲಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ನಿಂಬೆಹಣ್ಣು ಅರ್ಧ, ಜೀರಿಗೆ ಕಾಲು ಟೇಬಲ್ ಸ್ಪೂನು, ಕರಿಬೇವಿನ ಸೊಪ್ಪು, ಹಿಂಗು ಸ್ವಲ್ಪ ಒಂದು ಪಿಂಚಷ್ಟು, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಹಸಿಮೆಣಸಿನ್ಕಾಯಿ ಒಂದು ದೊಡ್ಡದು ಒಂದು ಸ್ಲಿಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ಇನ್ನೂ ಬೇಕು ಅಂದರೆ ಇನ್ನೂ ಒಂದು ಹಚ್ಚಿಟ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಫ್ರೈ ಮಾಡೋದಕ್ಕೆ ಎಣ್ಣೆ. ನೋಡಿ ನಾನು ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಈ ಬಾಳೆಕಾಯಿನ ನಾನು ನೀರಲ್ಲಿ ಇಟ್ಟಿದ್ದೆ, ಬರೀ ನೀರಲ್ಲಿ ಇಟ್ಟಿದ್ದೆ. ಈ ನೀರಿಗೆ ಸ್ವಲ್ಪ ನಿಂಬೆ ರಸ ಹಿಂಡ್ಕೋತಾ ಇದ್ದೀನಿ. ಈ ನಿಂಬೆ ರಸ ಹಾಕೋದ್ರಿಂದ ಈ ಬಾಳೆಕಾಯಿ ಕಪ್ಪಗಾಗಲ್ಲ, ವೈಟಾಗೇ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೆ. ನೋಡಿ ಈ ಬಾಳೆಕಾಯಿನ ಈ ರೀತಿ ನೀಟಾಗಿ ಹೊಟ್ಟೆಲ್ಲ ತೆಗಿಬೇಕು. ಆಲ್ರೆಡಿ ನಾನು ಮೊದಲೇ ತೆಗೆದಿಟ್ಟಿದ್ದೀನಿ, ಆದರೆ ಈ ಗ್ರೀನ್ ಇದೆಯಲ್ಲ, ಈ ಸ್ಕಿನ್ ಎಲ್ಲ ಫುಲ್ಲು ತೆಗೆದ್ಬಿಡ್ಬೇಕು. ಈ ಫ್ರೈಗೆ ಈ ಗ್ರೀನಿಶ್ ಎಲ್ಲ ಇರಬಾರ್ದು. ನೋಡಿ ಈ ಹೊಟ್ಟೆ ಜೀಕೋದ್ರಿಂದ ಈ ರೀತಿ ನೀಟಾಗಿ ತೆಗೆದ್ಬಿಡ್ಬೇಕು, ಬರೀ ವೈಟ್ ಅಂಶ ಏನಿದೆ ಅದೇ ಇರಬೇಕು. ಈ ರೀತಿ ನೀಟಾಗಿ ತೆಗೆದಿಟ್ಕೊಬಿಡ್ಬೇಕು. ನೋಡಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನೀಟಾಗಿ ಹೊಟ್ಟೆಲ್ಲ ತೆಗೆದಿಡೀನಿ, ಬರೀ ವೈಟ್ ಅಂಶ ಏನಿದೆ ಅಷ್ಟೇ ಇರಬೇಕು ಈ ಫ್ರೈಗೆ. ನೋಡಿ ಈ ರೀತಿ ಹಚ್ಕೋಬೇಕು, ಒಂದೇ ಸೈಜಲ್ಲಿ ಇರಬೇಕು. ನೋಡಿ ತುಂಬ ತಿನ್ನಬೇಡ, ತುಂಬ ತಿಕ್ಕೋಬೇಡ. ನೋಡಿ ಈ ಸೈಜ್ಗೆ ನಾವು ಕಟ್ ಮಾಡ್ಕೋಬೇಕು. ನೋಡಿ ಈ ಕಟ್ ಮಾಡಿರೋಂಥದ್ದನ್ನೆಲ್ಲ ನಾನು ಈ ನಿಂಬೆ ಹಣ್ಣಿನ ರಸ ಹಾಕಿದ್ದೀನಲ್ಲ ನೀರಿನಲ್ಲಿ, ಅದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕೋದ್ರಿಂದ ಅದು ವೈಟಿಶ್ ಆಗೇ ಉಳ್ಕೊಳ್ಳುತ್ತೆ, ಮಾಡಿದಾಗೂ ಫ್ರೈ ಮಾಡಿದಾಗೂ ತುಂಬ ಚೆನ್ನಾಗಿರುತ್ತೆ. ಈಗ ಇದೇ ರೀತಿ ಇನ್ನೊಂದನ್ನು ಹಚ್ಕೊಳ್ತೀನಿ. ನೋಡಿ ಈ ರೀತಿ ತುಂಬ ತಿಕ್ಕೋಬೇಡ, ತಿನ್ನಬೇಡ. ನೋಡಿ ಈ ಸೈಜ್ಗೆ ಕಟ್ ಮಾಡ್ಕೋಬೇಕು. ಈಗ ಬಾಳೆಕಾಯಿ ಹಚ್ಚಿದ್ದಾಯ್ತು, ಈಗ ಇದನ್ನ ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ಟೌವ್ ಆನ್ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಈ ಎಣ್ಣೆ ಕಾಯ್ಬೇಕು. ಈಗ ಎಣ್ಣೆ ಕಾದಿದೆ, ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ನೋಡಿ ಈಗ ಸಾಸಿವೆ ಸಿಡಿತಾ ಇದೆ. ಈಗ ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೇಸರಿ ಹಾಕ್ತೀನಿ, ಮತ್ತೆ ಹಿಂಗು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಅದು ಈಗ ಈ ಒಗ್ಗರಣೆ ಫ್ರೈ ಆಗಿದೆ. ನೋಡಿ ಈಗ ಈ ನಾನು ಬಾಳೆಕಾಯಿನ ನೀರಿನಲ್ಲಿ ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಬೇಕು, ನೀರಿನ ಅಂಶ ಇರೋದ್ರಿಂದ ಅದು ಸಿಡಿಯುತ್ತೆ. ಈ ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ನಾವು ಜಾಸ್ತಿ ಏನು ಎಣ್ಣೆ ಬಳಸೋದು ಬೇಡ. ನೋಡಿ ನಾನು ನೀರಿಗೆ ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ನೋಡಿ ಎಷ್ಟು ವೈಟಿಶ್ ಆಗಿದೆ, ಅದು ಕಪ್ಪಗಾಗೋದೇ ಇಲ್ಲ, ವೈಟಾಗೇ ಇರುತ್ತೆ. ನೋಡಿ ಈ ರೀತಿ
ಈಗ ಇದನ್ನ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು. ನೋಡಿ ಈ ಬಾಳೆಕಾಯಿನ ಈಗ ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ಮುಚ್ಚಿಟ್ಬಿಡ್ಬೇಕು, ಒಂದು 2-3 ನಿಮಿಷ ಮುಚ್ಚಿಟ್ಬಿಟ್ಟು ಮಧ್ಯದಲ್ಲಿ ತಿರುಕೊಡ್ತಾ ಇರಬೇಕು. ಈಗ ನಾನು ಮುಚ್ಚಿಡ್ತೀನಿ. ನೋಡಿ ನಾನು 2-3 ನಿಮಿಷ ಮಧ್ಯದಲ್ಲಿ ತಿರುಕೊಡ್ತಾ ಫ್ರೈ ಮಾಡಿದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ಈಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ಮತ್ತೆ 2-3 ನಿಮಿಷ ಫುಲ್ ಲೋ ಫ್ಲೇಮಲ್ಲಿ ಮುಚ್ಚಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಫುಲ್ಲು ಹೊರಗಡೆ ಭಾಗ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಬಾಳೆಕಾಯಿ ಫ್ರೈನ ನಾವು ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ಲೋ ಫ್ಲೇಮಲ್ಲಿ ನಾನು ಮುಚ್ಚಿರ್ತೀನಿ. ಮತ್ತೆ ನಾನು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಉಪ್ಪು ಬೇಕಾಗಿಲ್ಲ, ಸ್ವಲ್ಪ ಕಡಿಮೆನೇ ಹಿಡಿಯುತ್ತೆ. ಬಾಳೆಕಾಯಿಗೆ 1/2 ಟೇಬಲ್ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಾನು. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಒಂದು 2-3 ನಿಮಿಷ ಮುಚ್ಚಿಟ್ಬಿಡ್ಬೇಕು, ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ ನಾನು ಮತ್ತೆ 2-3 ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಬ್ರೌನಿಷ್ ಕಾಣಿಸ್ತಾ ಇರಬೇಕಲ್ಲ, ಬ್ರೌನಿಷ್ ಆಗಿದೆ. ಈ ರೀತಿ ಬ್ರೌನಿಷ್ ಆದಾಗ ಇದಕ್ಕೆ ಈ ಮಸಾಲೆ ಪದಾರ್ಥ ಹಾಕಬೇಕು, ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ. ಇದಕ್ಕೆ ನೀವು ಈ ಮಸಾಲೆಗೆ ಆಮ್ಚೂರ್ ಪೌಡರು ಸ್ವಲ್ಪ ಹಾಕ್ಕೊಳ್ಬೋದು, ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೋಬೋದು. ಈ ಮಸಾಲೆ ಇಷ್ಟಪಡೋದಾದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ನೋಡಿ ಈಗ ಈ ಹಂತದಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಯಾಕಂದ್ರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಇದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ನೀರಿನಂಶ ತುಂಬಿದ್ರೆ ಇದು ರೆಡಿ ಆದಾಗೆ. ನೋಡಿ ಇನ್ನೊಂದು 2 ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ಥರ ಬ್ರೌನಿಷ್ ಬರಬೇಕು, ಅವಾಗ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ನೋಡಿ ಸಾಫ್ಟ್ ಆಗಿರುತ್ತೆ. ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಒಂದೇ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಹಾಕಿದ್ಮೇಲೆ ಒಂದು 2-3 ನಿಮಿಷ ಮತ್ತೆ ಮುಚ್ಚಿಟ್ಟು ಈ ಥರ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಈಗ ಸ್ಟೌ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ, ರೆಡಿ ಆಗಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಕೊನೆಯಲ್ಲಿ ನಿಂಬೆ ರಸನಾದರೂ ಹಾಕ್ಕೋಬೋದು ಅಥವಾ ಆಮ್ಚೂರ್ ಪೌಡರ್ ಆದರೂ ಹಾಕ್ಕೊಳ್ಬೋದು. ಸರ್ವಿಂಗ್ ಪ್ಲೇಟ್ ಹಾಕ್ಕೊಳ್ತೀನಿ. ನಾವು ಇದಕ್ಕೆ ಮೊದಲೇ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅಚ್ಚಕಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು. ನೀವು ಖಾರ ಇಷ್ಟಪಡೋದಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ನೋಡಿ ಈಗ ರುಚಿಕರವಾದಂತಹ ಕ್ರಿಸ್ಪಿ ಆದ ರಾ ಬನಾನಾ ಫ್ರೈ ರೆಡಿಯಾಗಿದೆ. ಇದನ್ನ ಕಾಫಿ ಟೀ ಟೈಮ್ ಜೊತೆ ಏನಾದರೂ ತಗೊಳ್ಬೋದು, ಊಟದ ಜೊತೆ ಏನಾದರೂ ತಗೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.